ರೈತರಿಗೆ ವಾರ್ಷಿಕ 6,000 ಕೊಡ್ತಾ ಇದ್ದೇವೆ. ನಾನು ಸಿದ್ದರಾಮಯ್ಯನವ್ರು ಕೇಳ್ತೇನೆ, ನಾನು ಮುಖ್ಯಮಂತ್ರಿ ಆಗಿದ್ದಾಗ ಇದಕ್ಕೆ 4,000 ಸೇರಿಸಿ 10,000 ಕೊಡ್ತಾ ಇದ್ದು, ಯಾತಕ್ಕೆ ಅದನ್ನು ನಿಲ್ಲಿಸಿದ್ರಿ? ಅದರ ಅರ್ಥ ನಿಮ್ಮ ಸರ್ಕಾರ ದಿವಾಳಿ ಆಗಿದೆ ಅನ್ನೋ ಇದರಿಂದ ಸ್ಪಷ್ಟ ಆಗುತ್ತೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ವಿಶ್ವದ 5ನೇ ಅತಿದೊಡ್ಡ ಆರ್ಥಿಕ ದೇಶ ಭಾರತ, ಒಂದು ದೇಶ ಒಂದು ತೆರಿಗೆ ಒಂದು ಮಾರುಕಟ್ಟೆ, 25 ಕೋಟಿ ಜನರು ಬಡತನ ರೇಖೆಯಿಂದ ಆರ್ಥಿಕವಾಗಿ ಮುಂದುವರೆದಿದ್ದಾರೆ. ಮೋದಿಜಿಯವರ ಇದು ಸಾಧನೆ. ಮೋದಿಜಿಯವರಿಗೆ ಈ ಸಂದರ್ಭದಲ್ಲಿ ಅದಕ್ಕೆ ಧನ್ಯವಾದ ಹೇಳ್ತೇನೆ. ದೇಶದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿ, ಧನ್ಯವಾದ ಮೋದಿಜಿ. ದೇಶದಲ್ಲಿ 7 ಹೊಸ IIT ಸ್ಥಾಪನೆ, 7 ಹೊಸ IIMs ಹಾಗೂ 16 ಹೊಸ IIT. ದೇಶದಲ್ಲಿ ವಾರಕ್ಕೊಂದರಂತೆ ನೂತನ ವಿಶ್ವವಿದ್ಯಾನಿಲಯ ಸ್ಥಾಪನೆ. ದೇಶದಲ್ಲಿ ಪ್ರತಿ 2 ದಿನಕ್ಕೊಂದು ಹೊಸ ಕಾಲೇಜ್ ನಿರ್ಮಾಣ. ದೇಶದಲ್ಲಿ ಮೊದಲ ವಿಧಿ ವಿಜ್ಞಾನ ವಿಶ್ವವಿದ್ಯಾನಿಲಯ, ರೈಲು ಮತ್ತು ಸಾರಿಗೆ ವಿಶ್ವವಿದ್ಯಾನಿಲಯ ನಿರ್ಮಾಣ ಮೋದಿಜಿಯವರು ಮಾಡಿದರೆ ಅದಕ್ಕೆ ಧನ್ಯವಾದ ಅರ್ಪಿಸ್ತೇನೆ. ದೇಶದಲ್ಲಿ 29,200 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣ, ಅಂದರೆ ಪ್ರತಿದಿನ ಸರಾಸರಿ 38.3 ಕಿಲೋಮೀಟರ್ ಮಾಡ್ತಾ ಇದ್ದೇವೆ. ದೇಶದಲ್ಲಿ ನಿರ್ಮಾಣವಾದ 82 ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಸಂಚಾರ, ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಯೋಜನೆ ಅಡಿ 80 ಕೋಟಿಗೂ ಹೆಚ್ಚು ಬಡವರಿಗೆ ಉಚಿತ ಪಡಿತರ ವ್ಯವಸ್ಥೆ. ಅಯೋಧ್ಯೆಯಲ್ಲಿ ನಾವು ಭರವಸೆಯನ್ನು ಕೊಟ್ಟಂತೆ ರಾಮ ಮಂದಿರ ನಿರ್ಮಾಣ, ಕಾಶಿ ವಿಶ್ವನಾಥ್ ಕಾರಿಡಾರ್, ಕೇದಾರನಾಥ್ ದೇವಸ್ಥಾನದ ಜೀರ್ಣೋದ್ಧಾರ, ಕಾಶ್ಮೀರದಲ್ಲಿ ಶಾರದಾ ಪೀಠ ನಿರ್ಮಾಣ, ಸೋಮನಾಥ ದೇವಾಲಯ ಜೀರ್ಣೋದ್ಧಾರ, ಹೀಗೆ 10 ಹಲವು ಸಾಧನೆಯನ್ನ ಪ್ರಧಾನಿ ನರೇಂದ್ರ ಮೋದಿಯವರು ಮಾಡಿರೋದನ್ನ ನಾವು ನೋಡ್ತಾ ಇದ್ದೇವೆ. ಆಯುಷ್ಮಾನ್ ಭಾರತದ ಅಡಿಯಲ್ಲಿ 37 ಕೋಟಿ ಜನರಿಗೆ ವಿಮೆ ನೀಡಲಾಗಿದೆ. ಭಾರತದಲ್ಲಿ 10,000ಕ್ಕೂ ಜನ ಔಷಧಿ ಕೇಂದ್ರ ಸ್ಥಾಪನೆ ಆಗಿದೆ. ಭಾರತದಲ್ಲಿ 228 ಕೋಟಿ ಜನರಿಗೆ ಉಚಿತ ಕೋವಿಡ್ ಲಸಿಕೆ ನೀಡಲಾಗಿದೆ. 100 ರಾಷ್ಟ್ರಗಳಿಗೆ ಉಚಿತ ಕೋವಿಡ್ ಲಸಿಕೆ ಸರಬರಾಜು ಮಾಡಲಾಗಿದೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.